स्वागत है आपका बी न्यूज नेशन में। मैं हूं आबिद हुसैन शेख। BLDE संस्था के आयुर्वेद केंद्र की विशेषता। आज बीजापुर में BLDE संस्था के आरोग्य धाम आयुर्वेद कॉलेज में प्रेस मीट करते हुए इस संशोधन केंद्र और चिकित्सा की विशेषता को बताते हुए ये कॉलेज देश के गिने चुने आयुर्वेद महाविद्यालयों में से एकमात्र प्राचीन तरीके से शुद्ध दवाइयां बिना मिलावट के रोगियों को उपलब्ध कराते हैं, जिसमें योगा प्रमुख है। इस संदर्भ में संस्था के निर्देशक सुनील गौड़ा पाटिल, डॉक्टर संजय, डॉक्टर मानतेश बिरादर के अलावा डॉक्टर्स संस्था के पदाधिकारी और सिबंदी उपस्थित थे। ಕಾರ್ಯರೂಪದ ನಡುವೆ ನಡೀತಕ್ಕಂತ ಆಯುರ್ವೇದ ಪದ್ಧತಿಯನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ನಮ್ಮ ಬಿಜಾಪುರದ ಹಿರಿಯರು ಎಲ್ಲರೂ ಸೇರಿ ಸನ್ಮಾನ್ಯ ಒಡೆಯರವರು ಆಮೇಲೆ ಈ ಆಯುರ್ವೇದ ಕಾಲೇಜ ಮುಂಚೆ 1955 ಪ್ರಾರಂಭವಾಗಿ AV ಸಮಿತಿ, ಈಗಾಗಲೇ ಮಂತೇಶ್ ಬಿರಾದರ್ ಹೇಳಿದಂಗೆ AV ಸಮಿತಿ ಅವ್ರ ಹತ್ರ ಅವರು ಪ್ರಾರಂಭ ಮಾಡಿ ಇದು ಮುಂದೆ ಕೆಲವೊಂದು CCM ನಾರ್ಮ್ಸ್ ಮತ್ತು ಮಾಡರ್ನೈಸೇಷನ್ ಇರ್ಬೋದು ಅಥವಾ ಕೆಲವೊಂದು ಪರ್ಮಿಷನ್ ಆಗಿನ ಒಂದು ಕಾಂಪಿಟೇಷನ್ದಲ್ಲಿ ಇವರಿಗೆ ಅದನ್ನು ಮುಂದೆ ಪರ್ಮಿಷನ್ ರದ್ದಾಯಿತು. ರದ್ದಾದ ನಂತರ ಅವರೆಲ್ಲ ಬಂದು ನಮ್ಮ BLDE ಸಂಸ್ಥೆಗೆ ವಿನಂತಿ ಮಾಡಿಕೊಂಡು ಇದು BLDE ಸಂಸ್ಥೆಯವರು ನೀವು ಟೇಕ್ ಓವರ್ ಮಾಡಿರಿ ಅಂದಾಗ ಇದು 2011 ನಾವು BLDE ಸಂಸ್ಥೆಯವರು ಟೇಕ್ ಓವರ್ ಮಾಡಿ ಮುಂದೆ ಕಾಲೇಜನ್ನು 2 ಸತತವಾಗಿ ಪ್ರಯತ್ನವನ್ನು ಪಟ್ಟು ಮತ್ತೆ ಪರ್ಮಿಷನ್ ವಾಪಸ್ ತಗೊಂಡು ನವಂಬರ್ 2016 ನಾನು ಆ್ಯಸ್ ಎ ಡೈರೆಕ್ಟರ್ ನಾನು ಇಲ್ಲಿ ಈ ಕಾಲೇಜ್ ಒಂದು ಸುಧಾರಣೆ ಮಾಡೋಣ ಅಂತೇಳಿ ಆ ನಿಟ್ಟಿನಲ್ಲಿ ಇಲ್ಲಿ ಬಂದು ಮುಂದೆ ನಮ್ಮ ಡಾಕ್ಟರ್ ಸಂಜಯ್ ಕಡ್ಲಿಮಟ್ಟಿ ಅನ್ನೋರು ಪ್ರಿನ್ಸಿಪಾಲರು, ಇವರು ಇಲ್ಲೇ ಬಾಗಲಕೋಟದವರು, ಅವರು PhD ಮಾಡಿ ಇವತ್ತು ಫಾರಿನ್ ಇದು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಇದ್ದಾರೆ ಇಲ್ಲಿ ನಮ್ಮ. ಅದು ಒಂದು ಹೆಮ್ಮೆಯ ವಿಷಯ, ಯಾಕಂದರೆ ನಮ್ಮವರು ಇವತ್ತು ಆಯುರ್ವೇದಕ್ಕೆ ಇವತ್ತು MBBS ಡಾಕ್ಟರ್ ಏನು ಎಲ್ಲ ಹೋಗ್ಬೋದು ಫಾರಿನ್ ವಿಸಿಟಿಂಗ್, ಬಟ್ ಆಯುರ್ವೇದಕ್ಕೆ ಇಲ್ಲೇ ನಮ್ಮವರು ನಮ್ಮ ಜಿಲ್ಲೆಯವರು ಇವತ್ತು ಅಮೆರಿಕಾ ಕ್ಯಾಲಿಫೋರ್ನಿಯಾವರೆಗೆ ಹೋಗಿ ಅಲ್ಲಿ ನಮ್ಮ ವೇದಿಕ್ ಗುರುಕುಲ ಅಂತ ಹೇಳಿ ಅಲ್ಲಿ ಇವರು ವಿಸಿಟಿಂಗ್ ಪ್ರೊಫೆಸರ್ ಇದ್ದಾರೆ. ಅಲ್ಲಿಂದ ಸಾಕಷ್ಟು ಇವತ್ತು ತಮಗೆ ಈ ಒಂದು ಸುಮಾರು 1 ನಾವು ಇದೊಂದು ವೆಲ್ನೆಸ್ ಸೆಂಟರ್ ಪ್ರಾರಂಭ ಮಾಡಿದ್ವಿ. ಪಂಚಕರ್ಮವನ್ನೆಲ್ಲ ಪ್ರಾರಂಭ ಮಾಡಿದ ನಂತರ ಸಾಕಷ್ಟು ಹೊರಗಿನ ಪೇಷಂಟ್ ನಮ್ಮ ಬಿಜಾಪುರದವ್ರಿಗಿನ್ನ ಭಾಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇವತ್ತು ಅಮೆರಿಕಾದಿಂದ ಇವತ್ತು 2-3 ಪೇಷಂಟ್ ಈಗಾಗಲೇ ನಮ್ಮ ಹತ್ರ ಬಂದು ಒಬ್ಬರಂತರೂ ಈಗಾಗಲೇ ಬಂದು ಒಂದು ಸುಮಾರು 20 ಆಯ್ತು ಇಲ್ಲಿ ಕ್ಯಾಲಿಫೋರ್ನಿಯಾದಿಂದ ಬಂದಿದ್ದಾರೆ ಅವರು. 20 ಆಯ್ತು ಇಲ್ಲೇ ವಾಸ ಮಾಡಿ ಈಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಾಕಷ್ಟು ಪತ್ರಕರ್ತರು ಕೂಡ ಈಗಾಗಲೇ ನಮ್ಮ ಟ್ರೀಟ್ಮೆಂಟನ್ನು ಇಲ್ಲಿ ತೊಗೊಂಡಿದ್ದಾರೆ. ಅದಕ್ಕೆ ಹಳ್ಳಿಯಿಂದ ಇವತ್ತು ನಮ್ಮ ಕತ್ನಳ್ಳಿ ತಾವು ಕೇಳ್ಬೋದು ಮುತ್ತಾರ ಸುಕ್ಷೇತ್ರ ನಮ್ಮ ಕತ್ನಳ್ಳಿ ಮುತ್ತಾರವರು ಶಿವಯೋಗಿ ಅಪ್ಪ ಅವರು ಅವರು ಕೂಡ ಇಲ್ಲಿ ಸಾಕಷ್ಟು ಅಲ್ಲಿ ಒಂದು ಕ್ಯಾಂಪ್ ಕೂಡ ನಾವು ಮಾಡಿದ್ವಿ. ಅದಾದ ನಂತರ ದಿನ ಒಂದು 8 ಪೇಷಂಟ್ ಅವರು ಇಲ್ಲಿ ಇವತ್ತು ನಾವು ಅಲ್ಲಿ ಹಳ್ಳಿಯ ಗ್ರಾಮಗಳಿಂದ ಕಳಿಸ್ತಾ ಇದ್ದಾರೆ. ಮತ್ತು ಮುಂದೆ ನಮ್ಮ ಸಂಜಯ್ ಕಡ್ಲಿಮಟ್ಟಿ ಅವರು ಇದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಅದನ್ನು ಮಾಹಿತಿ ತಮಗೆ ಇದ್ರ ಮ್ಯಾನೇಜ್ಮೆಂಟಿಂದ ನೀವು ಏನೇನು ಡೆವಲಪ್ಮೆಂಟ್ ಇವತ್ತು ನಮ್ಮ BLDE ಮ್ಯಾನೇಜ್ಮೆಂಟ್ನಿಂದ ಇವತ್ತು ನಾವು ನಮ್ಮ ಕೈಯಲ್ಲಿ ತೊಗೊಂಡು ಕೂಡಲೇ ಸಾಕಷ್ಟು ಎಲ್ಲ ತಾವೆಲ್ಲ ನೋಡಿದ್ರೆ ಕ್ಯಾಂಪಸನ್ನೆಲ್ಲ ಹೊಸ ಹಾಸ್ಟೆಲನ್ನು ಕಟ್ಟಿದ್ದೀವಿ. ಇವತ್ತು ಮೆಸ್ ಫೆಸಿಲಿಟಿ ಇರ್ಬೋದು, ಆಮೇಲೆ ಈ ಒಂದು ಹರ್ಬಲ್ ಗಾರ್ಡನ್ ಮಾಡ್ತೀವಿ. ಮತ್ತು ಪಂಚಕರ್ಮ ಈಗ ನಾವೆಲ್ಲ ಒಂದು ಕೆಲವೊಂದು ಟ್ರೀಟ್ಮೆಂಟ್ಗೆ ಇವತ್ತು ನಾವು ಉಜಿರಿ ಅಥವಾ ಮತ್ತು ನಮ್ಮ ಕೇರಳ ಮತ್ತು ಇಲ್ಲಿ ನಮ್ಮ ಘಟಪ್ರಭಾಕ್ಕೆ ಹೋಗಬೇಕಾಗಿತ್ತು. ಸಾಕಷ್ಟು ಜನ ಬಿಜಾಪುರದವ್ರು ಇವತ್ತು ನಾವು ಘಟಪ್ರಭಾಕ್ಕೆ ಹೋಗೋದು ಕೇಳಿದೆ. ಅದಾದ ನಂತರ ನಾವು ವಿಚಾರ ಮಾಡಿ ಅಷ್ಟು ದೂರ ಯಾಕೆ ಹೋಗೋದು, ನಾವೇ ನಮ್ಮಲ್ಲೇ ಪ್ರಾರಂಭ ಮಾಡಿದ್ರೆ ಆಯ್ತಲ್ಲ ಅಂತೇಳಿ ಒಂದು ವಿಚಾರ ಮಾಡಿ ಸುಮಾರು 1 ಒಂದು ಪಂಚಕರ್ಮ ಇದೇನು ವೆಲ್ನೆಸ್ ಸೆಂಟರ್ ಅಂದರೆ ನಮ್ಮ ಆರೋಗ್ಯ ಧಾಮ ಅಂತೇಳಿ ಪ್ರಾರಂಭ ಮಾಡಿದ್ವಿ. ಸಾಕಷ್ಟು ಪೇಷಂಟ್ ಇವತ್ತು ನಮ್ಮ ಅಲ್ಲಿ ಈಗಾಗಲೇ ನಾವು ಒಂದು ಸುಮಾರು ಒಂದು 6-7 ರೂಮ್ ಮಾಡಿದರೆ 6-7 ರೂಮ್ ಕೂಡ ಯಾವತ್ತಲೂ ಫುಲ್ ಆಗಿದಾವೆ. ಆ ರೀತಿ ಹೊರಗಿನ ಪೇಷಂಟ್ಸ್ ಕೂಡ ಬರ್ತದೆ, ಇನ್ನೂ ಜನರಿಗೆ ಅದರಿಂದ ಹೆಚ್ಚು ಲಾಭ ಪಡೀಲಿ ಅಂತೇಳಿ ನಾವು ಇವತ್ತು ಇದು ಪ್ರೆಸ್ ಮೀಟ್ ಭಾಳಷ್ಟು ಹಿಂದೆ ಮಾಡಬೇಕಂತ ವಿಚಾರ ಮಾಡ್ತೀವಿ. ಅದೇನೋ ಟೈಮ್ ಕೂಡಿ ಬಂದಿರಲಿಲ್ಲ. ಇವತ್ತು ನಾಳೆ ನಮ್ಮ ಇಂಟರ್ನ್ಯಾಷನಲ್ ಯೋಗ ಡೇ ಇರೋದ್ರಿಂದ ಇವತ್ತು ನಾವು ಒಂದು ಪ್ರೆಸ್ ಮೀಟ್ ಮಾಡ್ತಾ ನಮಗೆಲ್ಲ ಇದ್ರ ಬದಲು ನಮ್ಮ ಜನರಿಗೆ ಸಾಕಷ್ಟು ಇದರಿಂದ ಅನುಕೂಲ ಆಗಲಿ, ಅದರ ಇದು ಎಲ್ಲ ಲಾಭ ಪಡೀಲಿ ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ನಾವು ಮಾಡಿದ್ದೀವಿ. ತಾವು ಕೂಡ ಬಂದು ನೋಡ್ಬೋದು ಏನೇನು ಮಾಡಿದ್ವಿ ಅನ್ನೋದು ತಮ್ಮ ಕಣ್ಮುಂದು ನಾವು ಈಗಾಗಲೇ ನಮ್ಮ ಪ್ರಿನ್ಸಿಪಾಲರು ಹೇಳಿರ್ಬೋದು ಮತ್ತು ಇನ್ನು ತೋರಿಸ್ತಾರೆ ನಮಗೆ. ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಕಳೆದ 1.5 ಸನ್ಮಾನ್ಯ ಶ್ರೀ ಸುನೀಲ್ ಗೌಡ ಪಾಟೀಲ್ ಅವರು ಚಾರ್ಜ್ ತೊಗೊಂಡ ಮೇಲೆ ಹಾಗೂ ನಮ್ಮ ಸನ್ಮಾನ್ಯ ಡಾಕ್ಟರ್ ಮಹಾಂತೇಶ್ ಬಿರಾದರ್ ಅವರ ಒಂದು ನೇತೃತ್ವದಲ್ಲಿ ಅವರೊಬ್ಬರು ಆಯುರ್ವೇದ ವೈದ್ಯರು ಇಂಟರ್ವ್ಯೂಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇದು ಡೆವಲಪ್ಮೆಂಟ್ ಮಾಡಬೇಕು ಅಂದ ತಕ್ಷಣ
ನಾವು ಜಾಮ್ನಗರದಲ್ಲಿ ಗುಜರಾತಿನ ಜಾಮ್ನಗರ ಆಯುರ್ವೇದ ವಿಶ್ವವಿದ್ಯಾಲಯ ಜಗತ್ತಿಗೆ ನಂಬರ್ ಒನ್ ವಿಶ್ವವಿದ್ಯಾಲಯ ಇದೆ. ಆದ್ದರಿಂದ ಅಲ್ಲಿ ಪಿ ಎಚ್ ಡಿ ಮಾಡಿರೋದ್ರಿಂದ ನಮಗದು ಒಂದು ಆಯುರ್ವೇದವನ್ನು ಯಾವ ಥರ ನಾವಿಲ್ಲಿ ಒಂದು ಗಟ್ಟಿಗೊಳಿಸ್ಬೇಕು ಅನ್ನೋದು ವಿದ್ಯೆ ಕರಗತ ಆಗಿದ್ದರಿಂದ ನಮ್ಮಲ್ಲಿ ಒಳ್ಳೆಯ ಒಂದು ಸ್ಟಾಫನ್ನು ತೆಗೆದುಕೊಂಡು ನೀವು ಬೇರೆ ಕಡೆ ಕೇರಳ ಆಗಲಿ ಅಥವಾ ಬೇರೆ ಸ್ಪಾ ಸೆಂಟರ್ಸಲ್ಲೆಲ್ಲ ಆಯುರ್ವೇದ ಅಂತ ಕೇಳ್ತಿರ್ಬೋದು, ಅದು ಕ್ಲಾಸಿಕಲ್ ಅಲ್ಲ. ನಾವು ಹೆಮ್ಮೆಯಿಂದ ಇವತ್ತು ಹೇಳ್ಬೋದು ಅಂದರೆ ನಮ್ಮ ಬಿಜಾಪುರದಲ್ಲಿ ಉಡುಪಿ ಮತ್ತು ಹಾಸನ ಕೇಳಿ ಬೆಳಗಾಂ ಬಿಟ್ಟರೆ ನಮ್ಮ ಬಿಜಾಪುರದ AVS BLDE AVS ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಅಗ್ದಿ ಪೌರಾಣಿಕವಾಗಿ ಏನು ಹೇಳಿದ್ರೆ ಪ್ರಸಿದ್ಧವಾದ ಆಯುರ್ವೇದ ಚಿಕಿತ್ಸೆ, ಅಗ್ದಿ ಶುದ್ಧವಾದ ಆಯುರ್ವೇದ ಚಿಕಿತ್ಸೆ. ನಮ್ಮಲ್ಲಿ ಏನದು ಒಳ್ಳೆಯ ಒಂದು ಸುಗಂಧ ಭರಿತವಾದ ಆಯಿಲ್ ಯೂಸ್ ಮಾಡೋದು ಆ ಥರ ಏನಿಲ್ಲ, ರೋಸ್ ಪೆಟಲ್ಸ್ ಯೂಸ್ ಮಾಡೋದು ಆ ಥರ ಏನಿಲ್ಲ, ಏಕ್ದಮ್ ಕ್ಲಾಸಿಕಲ್. ಈ ಪಾಶ್ಚಾತ್ಯ ವೈದ್ಯಕೀಯ ಶಾಸ್ತ್ರಕ್ಕೆ ರೋಗಗಳು ಗುಣಮುಖವಾಗದೇ ಇರೋಂಥ ಕಂಡೀಷನ್ ಸಹಿತ ನಾವಿಲ್ಲಿ ಗುಣಮುಖ ಪಡಿಸಿದ್ದೇವೆ. ಒಳ್ಳೆ ಒಳ್ಳೆ ಒಂದು ಹಿರಿಯ ಅಧಿಕಾರಿ ಹೇಳಿದ್ರೆ ನಮ್ಮ ಮಾಜಿ DC ಅವರು ಇರ್ಬೋದು, ಶಿವಕುಮಾರ್ ಅವರು, ಮತ್ತು ಈಗ ಹರ್ಷ ಶೆಟ್ಟಿ ಅವರು, ಆಮೇಲೆ ನಮ್ಮ ಪ್ರೆಸಿಡೆಂಟ್ ಸನ್ಮಾನ್ಯ ಪ್ರೆಸಿಡೆಂಟ್ ಎಂ ವಿ ಪಾಟೀಲ್ ಸರ್ ನಮಗೆ March 3 ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಬ್ಯಾಕ್ ಪೇನಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಇಲ್ಲಿಂದ ನಾವು ಒಂದು ಟೀಮ್ ತೊಗೊಂಡು ಹೋಗಿದ್ವಿ. ಅದು ಹೆಮ್ಮೆಯಿಂದ ಹೇಳೋದಂದರೆ ಒಂದು 4 ದಿನದಲ್ಲೇ ಅವ್ರದ್ದು ಬ್ಯಾಕ್ ಪೇನ್ ಕಡಿಮೆ ಆಗಿಬಿಡ್ತು. ಸೊ ಅವ್ರು ಹೇಳಿದರು ನಾನು ಪೇನ್ ಕಿಲ್ಲರ್ ತೊಗೊಂಡ್ರೂ ಅದು ಪೇನ್ ಕಡಿಮೆ ಆಗಿದ್ದಿಲ್ಲ, ನಿಮ್ಮ ಆಯುರ್ವೇದದಿಂದ ಕಡಿಮೆ ಆಯಿತು, ಒಂದು ಒಳ್ಳೆಯ ಶಾಸ್ತ್ರ ಇದೆ, ಇದನ್ನು ಬೆಳೆಸ್ಬೇಕು ಉಳಿಸ್ಬೇಕು ಅಂತ ಹೇಳಿ ಅವರು ನಮ್ಮಲ್ಲಿ ಮನೆಯವರಕ್ಕೆ ಮಾಡಿಕೊಂಡ್ರು. ಅದಾದಮೇಲೆ ಸರಿಗೆ ಅದು ಬಂದು ಹೇಳಿದ್ವಿ ತುಂಬ ಖುಷಿಯಿಂದ ನಾವು ಸ್ವಲ್ಪ ಈಗ ಆರೋಗ್ಯ ಧಾಮ ಅಂತೇಳಿ ಆಯುರ್ವೇದ ಯೋಗ ಮತ್ತು ನ್ಯಾಚುರೋಪತಿ ಈಗ ಬೊಜ್ಜು ನಿವಾರಣೆಗೆ ತೂಕ ಇಳಿಸೋದಕ್ಕೆ ಲಕ್ವಾ ಅಂತ ಬರ್ತದೆ ಪಾರ್ಸಿ, ಫಸ್ಟ್ ಆಯುರ್ವೇದಕ್ಕೆ ಅದು ತೊಗೋಬೇಕು ಅದಕ್ಕೆ. ಆಮೇಲೆ ನಮ್ಮದು ಥೈರಾಯ್ಡ್ ಗ್ಲ್ಯಾಂಡ್ದು ಪ್ರಾಬ್ಲಮ್ ಇರ್ಬೋದು, ಮಕ್ಕಳಾಗದೇ ಇರೋದು, ಆಮೇಲೆ ಸಂಧಿ ನೋವು, ಬೆನ್ನು, ಸಯಾಟಿಕಾ ಅಂತ ಬರ್ತದೆ. ಈಗ ಅಮೆರಿಕದಿಂದ ಒಬ್ಬರು ಕಿಮ್ ಅರ್ನಾಲ್ಡ್ ಅಂತ ಹೇಳಿ ಲೇಡಿ, ಅವರು ಡಿಸೀಸ್ ಜನರಲೈಸ್ಡ್ ಎಂಗ್ಸೈಟಿ ಡಿಸಾರ್ಡರ್ ಅಂತೇಳಿ, ಅದೊಂದು ಮನೋವಿಕಾರ. ಅಲ್ಲಿ ಅವರು ಸ್ಯಾನ್ ಫ್ರಾನ್ಸಿಸ್ಕೋ, ಲಾಸ್ ಏಂಜಲಿಸ್ ಅಂತ ದೊಡ್ಡ ದೊಡ್ಡ ಪಾಶ್ಚಾತ್ಯ ಅಮೆರಿಕದ ಒಂದು ವಿಶ್ವವಿದ್ಯಾಲಯದಲ್ಲಿ ತೋರಿಸಿದ್ರು ಅವ್ರು ಡಯಾಗ್ನೋಸ್ ಆಗಿದ್ದಿಲ್ಲ. ಅವ್ರೇನು ಹೇಳಿದರು, ನೀವು ಒಂದು ಸೈಕಾಟ್ರಿಸ್ಟ್ ಟ್ರೀಟ್ಮೆಂಟ್ ತೋರಿ, ಅದು ಬಿಟ್ಟರೆ ಮತ್ತೇನಿಲ್ಲ, ನಿಮ್ಮದು ಇನ್ಸೂರೆನ್ಸ್ ಕ್ಲೋರ್ ಆಗ್ತದೆ ಅಂಥೇಳಿ. ಬಟ್ ಅವರು ನಾವಲ್ಲಿ ವಿಸಿಟಿಂಗ್ ಹೋಗೋದ್ರಿಂದ ನಮ್ಮದೊಂದು ಅವರಿಗೆ ಪರಿಚಯವಿತ್ತು. ಅದಕ್ಕೆ ಅವ್ರು ಏನು ಹೇಳಿದರು, ಪಾಶ್ಚಾತ್ಯ ಶಾಸ್ತ್ರದಲ್ಲಿ ನಮಗದು ಏನೂ ಅವ್ರಿಗೆ ತಿಳಿತಾ ಇಲ್ಲ, ಅದಕ್ಕೆ ನಾನು ಆಯುರ್ವೇದದ ಒಂದು ಮೊರೆ ಹೋಗ್ತೀನಿ ಅಂತ ಇಲ್ಲಿ ಬಂದಾಗ ನೀವು ಅವ್ರ ಜೋಡಿ ಮಾತಾಡ್ಬೋದು, ಆಮೇಲೆ ಅವ್ರಿಗೆ ಭೇಟಿ ಮಾಡಿಸ್ತೀವಿ. ಕೇವಲ ಕಿಂಬರ್ಲಿ ಅರ್ನಾಲ್ಡ್, ಮಿಸ್ ಕಿಂಬರ್ಲಿ ಅರ್ನಾಲ್ಡ್ ಅಂತೇಳಿ. ಕಿಂಬರ್ಲಿ ಏಜ್ 52. ಅವರು ಒಂದು ಸಾಫ್ಟ್ವೇರ್ ಕಂಪ್ನಿ CFO ಏನದ? ಹಾಂ, ಸಾಫ್ಟ್ವೇರ್ ಕಂಪ್ನಿದು ಸಾಫ್ಟ್ವೇರ್ ಡಿಸೈನ್ ಇದ್ದಾರೆ, CEO ಅದಾರೆ. ಅವರು ಬಂದಿದ್ದು ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾದಿಂದ. ಇಲ್ಲಿ ಬಂದು ಆಲ್ರೆಡಿ 4 ವಾರ ಆಯಿತು, ಇನ್ನೆರಡು ವಾರ ಇರ್ತಾರೆ. July 5 ವಾಪಸ್ ಅವರು ಅಮೆರಿಕಾ ಹೋಗ್ತಾರೆ. ಮುಂಚೆನು ಇಬ್ರು ಬಂದಿದ್ರು ಫೆಬ್ರವರಿಯಲ್ಲಿ, ಬ್ರಾಡ್ಲಿ ಆಂಡ್ಸರ್ ಅಂತೇಳಿ, February 2017. ಇದು ಫೋಟೋನು ನಿಮಗೆ ಸಾಫ್ಟ್ ಕಾಪಿ. ಇರಿಟಬಲ್ ಬೌಲ್ ಸಿಂಡ್ರೋಮ್, ಅದಕ್ಕೆ ಸ್ಟೀರಾಯ್ಡ್ಸ್ ಬಿಟ್ಟರೆ ಬೇರೆ ಹಣ್ಣು ಕೊಡೋದಿಲ್ಲ. ನಮ್ಮ ಆಯುರ್ವೇದದಲ್ಲಿ ಉತ್ತಮವಾದ ಚಿಕಿತ್ಸೆ ಅದರಲ್ಲಿದೆ, ಒಂದು ಕರಡಿಗೆ ಸಂಬಂಧಿಸಿದಂಥ ವ್ಯಾಧಿ. ಅವರು ಇಲ್ಲಿ ಸುಮಾರು 2 ತಿಂಗಳ ಕಾಲ ಇದ್ದು ಪಂಚಕರ್ಮ ಚಿಕಿತ್ಸೆಯನ್ನು ತೊಗೊಂಡು ಗುಣಮುಖರಾಗಿ ಹೋದರು. ಈಗ ಅವರು ಹೇಳಿದ ಮೇಲೆ ಈ ಪೇಷಂಟು ಮುಖದಿಂದ ಮುಖ ಒಂದು ಪರಿಚಯ ಆಗಿ ಅವರು ಒಂದು ಈ ಪೇಷಂಟಿಗೆ ಬಂದು ಒಂದು 1 ತಿಂಗಳಾಯಿತು. ಇನ್ನೊಬ್ಬರು ಇಂಡಿಯನ್ ಒರಿಜಿನ್, 20 ವರ್ಷ ಆಯಿತು ಅವರು ಇದರಲ್ಲಿ ಸ್ಯಾನ್ ಹೋಸೆಯಲ್ಲಿ ಸೆಟಲ್ ಆಗಿ, ಸದಾಶಿವ ಅಂಥೇಳಿ ಧಾರವಾಡದವರು. ಅವರು ಅದನ್ನೆಲ್ಲ ನಮ್ಮದು ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಇಲ್ಲಿ ಆಯುರ್ವೇದ ಶುದ್ಧ ಚಿಕಿತ್ಸೆ ಸಿಗುತ್ತಂತ ಹೇಳಿ ಅವರು ತಮ್ಮ ಚಿಕಿತ್ಸೆಗಾಗಿ, ಆ್ಯಕ್ಚುಲಿ ಅವ್ರು ಬಂದಿದ್ದ ತಮ್ಮ ಮಗಳದೊಂದು IBS ಡಿಸೀಸ್ಗೋಸ್ಕರ, ಅವರು ಅದನ್ನು ಇಲ್ಲಿ ನೋಡಿ ಅವರು ಇಷ್ಟು ಪರಿಣಾಮ ಆಯ್ತಂದರೆ ನನಗೂ ಒಂದು ಸ್ವಲ್ಪ ಸ್ಮಾಲ್ ಒಂದು ಸ್ಕಿನ್ ಪ್ರಾಬ್ಲಮ್ ಇದೆ, ಅದಕ್ಕೆ ನಾನೇ ಫಸ್ಟ್ ಒಂದು ಟ್ರೀಟ್ಮೆಂಟ್ ತೊಗೋತೀನಿ, ಆಮೇಲೆ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬರ್ತೀನಿ ಅಂಥೇಳಿ ಅವರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಸ್ತೀವಿ, ಅವರು ಚಿಕಿತ್ಸೆ ಇದೆ. ಈಗ ನಮ್ಮ ಸುನೀಲ್ ಸರ್ ಹೇಳಿದ ಹಾಗೆ ಕತ್ನಳ್ಳಿ ಅಜ್ಜಾರ್ದು ಆಪ್ತ ಒಂದು ಶಿಷ್ಯ ಕುಮಾರ್ ಅಂಥೇಳಿ, ಅವ್ರದ್ದು ಕಿಡ್ನಿ ಫೇಲ್ ಆಗಿ ಅವರು ಆಲ್ಮೋಸ್ಟ್ ಒಂದು ಎಂಡ್ ಸ್ಟೇಜಲ್ಲಿದ್ದರು. ಆಲ್ರೆಡಿ ಈಗ ಸೋಲಾಪುರಲ್ಲಿ ಮತ್ತು ಬಿಜಾಪುರದಲ್ಲಿ ಅವ್ರು ಡಯಾಲಿಸಿಸ್ ನಡೆದಿತ್ತು, 9 ಸಲ ಡಯಾಲಿಸಿಸ್ ಆಗಿತ್ತು. ಅವ್ರಿಗೆ ಎಲ್ಲ ಡಾಕ್ಟರ್ಸು ಇಲ್ಲ ಒಂದು ಈಗ ಉಳಿಯೋದು ಕಷ್ಟ ಅಂತ ಹೇಳಿದರು. ಆದರೆ ನಾವು ನಮ್ಮದು ಚರಕ ಸಂಹಿತೆ ಅಂತೇಳಿ ಒಂದು 5,000 ವರ್ಷದ ಹಿಂದಿನ ಬುಕ್ ಇದೆ, ಸಂಸ್ಕೃತದಲ್ಲಿ ಬರೆದಿತ್ತು. ಅದರಲ್ಲಿ ಬರೆದಿರತಕ್ಕಂಥ ಶಾಸ್ತ್ರೋಕ್ತವಾದ ಚಿಕಿತ್ಸೆಯನ್ನು ಒಂದು 3 ವಾರಗಳ ಕಾಲ ಇಲ್ಲಿ ಅವನು ಅಡ್ಮಿಟ್ ಮಾಡಿ ಕೊಟ್ಟಿವಿ. ಇವತ್ತಿಗೆ ಅವನು ಯಾವುದೇ ಡಯಾಲಿಸಿಸ್ ಇರಲಾರ್ದೇ ಕಿಡ್ನಿ ಸಮಸ್ಯೆಯಿಂದ ಪರಿಹಾರಗೊಂಡು ತನ್ನ ಒಂದು ನ್ಯಾಚುರಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾನೆ. ಅದರಿಂದ ಅವರು ಪ್ರಭಾವಿತರಾಗಿ ಸದಾಶಿವ ಅಪ್ಪುಗಳು ನಮ್ಮ ಹತ್ರ ಸಾಕಷ್ಟು ಪೇಷಂಟ್ಸನ್ನು ಕಳಿಸ್ತಾರೆ. ಎಸ್ಪೆಷಲಿ ಈ ಬಂಜೆತನ ನಿವಾರಣೆಗಾಗಿ ಆಯುರ್ವೇದದಲ್ಲಿ ಒಂದು ಶಾಸ್ತ್ರ ಇದೆ, ಅದನ್ನು ಮಾಡ್ತೇವೆ. ಆಮೇಲೆ ಕತ್ನಳ್ಳಿಯಲ್ಲಿ ಕ್ಯಾಂಪ್ ಮಾಡಿಸಿದ್ರು, ಅಲ್ಲಿ ಚಮಕೇರಿಯಲ್ಲಿ ಕ್ಯಾಂಪ್ ಮಾಡಿಸಿದ್ರು. ಅದರಿಂದ ಒಂದು ಒಳ್ಳೆಯ ಒಂದು ಈ ಹಾಸ್ಪಿಟ್ಲ್ ಬಗ್ಗೆ ಈಗ ಜನಕ್ಕೆ ತಿಳೋಕ್ಕಾಗ್ತದೆ.
ಈ ಕರ್ನಾಟಕದಲ್ಲಿ ಸರ್ ಹೇಳಿದಾಗೆ ನಮ್ಮ ಬಿಜಾಪುರದವರಿಗೆ ಭಾಳ ಜನಕ್ಕೆ ಇದ್ರ ಬಗ್ಗೆ ಇನ್ನೂ ಐಡಿಯಾ ಇಲ್ಲ. ಬಟ್ ನಮ್ಮಲ್ಲಿ ಆಲ್ರೆಡಿ ಹುಬ್ಳಿ, ಬೆಂಗಳೂರು, ಮೈಸೂರು, ಹೈದರಾಬಾದ್, ಪುಣೆ, ಮುಂಬೈಯಿಂದ ಪೇಷಂಟ್ಸ್ ಬಂದು ಅಡ್ಮಿಟ್ ಇರ್ತಾರೆ. ಅಡ್ಮಿಟ್ ಇದ್ದು ಒಂದು 3-4 ವಾರದ ಪಂಚಕರ್ಮ ಚಿಕಿತ್ಸೆಯನ್ನು ತೊಗೊಂಡು ಇನ್ನು ಮುಂಬರುವ ದಿನದಲ್ಲಿ ಸ್ವಲ್ಪ ನಮ್ದು ಈಗ 15 ಎಕರೆ ಕ್ಯಾಂಪಸ್ ಇದೆ ಟೋಟಲ್, ಅದರಲ್ಲಿ 4 ಎಕರೆ ಒಂದು ಔಷಧೀಯ ಸಸ್ಯಗಳ ಉದ್ಯಾನವನ, ಒಂದು ಸುಮಾರು 200 ವಿವಿಧ ಪ್ರಜಾತಿಯ ಔಷಧೀಯ ಸಸ್ಯಗಳು ನಮ್ಮಲ್ಲಿ ಅವೈಲೇಬಲ್ ಇದ್ದಾವೆ. ಮುಂಬರುವ ದಿನಗಳಲ್ಲಿ ಒಂದು ಕಾಟೇಜ್ ಸಿಸ್ಟಮ್ ಮಾಡಿ ಒಂದು ನೈಸರ್ಗಿಕವಾಗಿ ಅವರಿಗೆ ಒಂದು ಗುಡಿಸಲು ಥರ, ಕಾಟೇಜ್ ಥರ ಮಾಡಿ ಅವರಿಗೆ ಶಾಸ್ತ್ರೋಕ್ತ ಆಯುರ್ವೇದ ಚಿಕಿತ್ಸೆ ಮತ್ತು ಶಾಸ್ತ್ರೋಕ್ತ ಆಯುರ್ವೇದ ಆಹಾರ ವಿಹಾರ ಕೂಡ ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸೆ ಅದರೊಂದಿಗೆ ಆಯುರ್ವೇದವನ್ನು ಕೊಡುವಂಥ ಉದ್ದೇಶ ನಮ್ಮದೆಲ್ಲರದಾಗಿದೆ. ದವಾಖಾನೆಯಲ್ಲಿ ಅಂದರೆ 100% ಜೆನ್ಯೂನ್, ಈ ಹೊರಗಿನ ತರ್ತೀವ್ರು ಏನು ಹಾಕಿರ್ತಾರೆ ಏನು ಮಿಕ್ಸ್ ಮಾಡ್ತಾರೆ ನಮ್ಗೆ ಗುರ್ತಂಗಿಲ್ಲ, ಇಲ್ಲಿ ನಮ್ಮಲ್ಲೇ ಫಾರ್ಮಸಿ ಇದೆ, ಇಲ್ಲೇ ತಯಾರಾಗ್ತದೆ. ಹಿಂಗಾಗೋದ್ರಿಂದ ಅದೊಂದು ನಮಗೊಂದು ಅಥೆಂಟಿಕೇಟ್ ಅಂದರೆ ಇವತ್ತು ಜೆನ್ಯೂನ್ ಮೆಡಿಸಿನ್ಸ್ ನಾವು ನಮ್ಮ ಪೇಷಂಟ್ಸ್ಗೆ ಪ್ರೊವೈಡ್ ಮಾಡ್ತಿದ್ದೀವಿ ಅದೊಂದು ನಮ್ಗೆ ಹೆಮ್ಮೆ. ಎಷ್ಟು ನಮ್ಮಲ್ಲಿ ಎಷ್ಟು 150 ರುಪೀಸ್ ಅಂದ್ರೆ ಈಗ ಮಸಾಜ್ ಮಾಡೋರ್ಗೆ ಅಟ್ಲೀಸ್ಟ್ ಅವ್ರ ಸ್ಯಾಲ್ರಿ ಯಾರೋ ಅವ್ರಿಗೆ ನಮಗೇನಾದ್ರಿಂದ ಇದು ಇಲ್ಲ. ಯಾಕಂದ್ರೆ ಅದು ನೋಡ್ ಸರ್ ಅವ್ರು ಒಂದು ತಾಸು ಗಟ್ಟಲೆ ಅವ್ರು ಪಾಪ ಅದನ್ನ ಇಟ್ ಇಸ್ ವೆರಿ ಉದ್ವರ್ತನ ಮತ್ತು ಅದು ಮಸಾಜ್ ಅಭ್ಯಂಗ ಮಾಡ್ಬೇಕಾದ್ರೆ ಒಂದು 20-30 ನಿಮಿಷದ ಪ್ರೊಸೀಜರ್ ಇರ್ತದಲ್ಲ. ಈಗ ಇದನ್ನೇ ನಾ ಮಾಡಿದ್ದೀನಿ, BVS ಅಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಎಕ್ಸಿಕ್ಯೂಟಿವ್ ಇದೇ ಕ್ವಾಲಿಟಿ ಎಕ್ಸಿಕ್ಯೂಟಿವ್ ಪರ್ ಡೇ ಪರ್ ಮಸಾಜಿಗೆ 600 ರುಪೀಸ್ ಇದೆ. ನಾವು 150 ಮಿನಿಮಮ್ ಚಾರ್ಜ್. ಮೊದಲು ಪೇಷಂಟ್ ಬರಲಿ ಅಂತ ಸರ್ ಹೇಳಿದರು, ನಮಗೆ ನಿಮ್ಮ ಇನ್ಕಮ್ ಬೇಕಾಗಿಲ್ಲ, ಬೇರೆ ಕಂಪೇರ್ ಮಾಡಿದ್ರೆ ನೀವು ಬೇಕಾದ್ರೆ ಉಜಿರೆಗೂ ಕಂಪೇರ್ ಮಾಡ್ಬೋದು, ಘಟಪ್ರಭಾಗೂ ಕಂಪೇರ್ ಮಾಡ್ಬೋದು. ಆದರೂ ನಿಮ್ಮ ಮನೆಯ ನಾವು ಸ್ವೀಕರಿಸ್ತೀವಿ. ಆಯಿಲ್ ಎಲ್ಲ ಇಲ್ಲೇ ತಯಾರು ಮಾಡೋದ್ರಿಂದ So I came because I had what they would refer to as anxiety disorder, which was both imbalance in my mind, but I could also see imbalance in my body. So at the time I had a swollen tongue, sores of my tongue, sensitivity, issues with digestion, issues with insomnia, not sleeping, having too much heat in my system. So of all these things, I shared a picture of my tongue with Dr. Samjay, and we agreed I would come here for Panchakarma. And it's been an amazing experience. In the first week, just through the first treatment, doing Hiratana, we resolved much of the symptoms that I had. And by the second treatment, which was 2 different types of Basti, then we resolved all of the symptoms that I had. And from this, I could feel not only... ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನು ರೋಗ ನಿವಾರಕ ಶಕ್ತಿ ಇದೆ ಅಂತೇಳಿ ಅಮೆರಿಕದಲ್ಲಿ ರಿಸರ್ಚ್ ಮಾಡ್ಯಾರ. ನಮ್ದನ್ನು ಅವ್ರು ರಿಸರ್ಚ್ ಮಾಡ್ತಾ ಇಲ್ಲ, ಬಟ್ ಅವ್ರು ನಮ್ಮಲ್ಲಿ ರಿಸರ್ಚ್ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು ಅಲ್ಲಿ ಮತ್ತು ಇಲ್ಲಿ ನಾವು ಮ್ಯೂಸಿಕ್ ಸಿಸ್ಟಮ್ ಅನ್ನ ಇಟ್ಟು ಶಿರೋಧಾರ ಮಾಡ್ತಾರೆ. ಶಿರೋಧಾರ ಅಂತ ಹೇಳಿ ಅಲ್ಲೇ ಟೈಮಲ್ಲಿ ಟೆನ್ಷನ್ ಸ್ಟ್ರೆಸ್ ಇದ್ದಾಗ ನಿದ್ದೆ ಬರ್ತಾ ಇರ್ಬೋದು ಅಥವಾ ಹೆವಿನೆಸ್ ಮೈಗ್ರೇನು ಹೀಗಿದ್ದಾಗ ಆ ಶಿರೋಧಾರ ಅಂತ ನಾವು ಇಲ್ಲಿ ಮೆಡಿಕೇಟೆಡ್ ಆಯಿಲನ್ನು ಹಣೆ ಮೇಲೆ ಬಿಡ್ತೀವಿ. ಆ ಟೈಮಲ್ಲಿ ನಾವು ಬೆಳಗ್ಗೆ, ಮಧ್ಯಾಹ್ನ, ಲೇಟ್ ಮಧ್ಯಾಹ್ನ, ಸಾಯಂಕಾಲ ಮತ್ತು ಮಧ್ಯರಾತ್ರಿಗೆ ಶೋಧನ ಬೇರೆ ಇದು ಮೆಡಿಕೇಟೆಡ್ ಆಯಿಲ್ ಇಲ್ಲಿ ಸ್ಥಾಪನೆ ಮರ್ಮ ಅಂತ ಹೇಳ್ತಿರೋದು ಶಿರೋಭಸ್ತಿ ನೇತೃತ್ವ ಉದ್ವರ್ತನೆ ನಸ್ತಿ.
ಸ್ವಲ್ಪ ಕಡಿಮೆ ಇನ್ನೊಂದು ಸರಿ ಮಾಡಿ ಅಲ್ಲ ಸರ್ ಪೊಸಿಷನ್ ಅಪ್ಪಿ ಬ್ಯಾಕ್ ಬರು ಅಲ್ಲಿಂದ ಸರ್ और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं, तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।